ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಮಲವಿಸರ್ಜನೆ ಸರಿಯಾಗಿ ಆಗದೇ ಇದ್ದಾಗ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬದಂತೆ ಆಗುವುದು, ಹೊಟ್ಟೆ ಉಬ್ಬರಿಸಿದಂತೆ ಆಗುವಂಥದ್ದು ಸಾಮಾನ್ಯ. ಸೊ ಇಂಥ ಸಂದರ್ಭದಲ್ಲಿ ಮನೆಯಲ್ಲೇ ಇದಕ್ಕೆ ಪರಿಹಾರ ಇದೆ. ಸೊ ನೀವು ತಿನ್ನುವಂಥ ಆಹಾರದಲ್ಲೇ ಇದನ್ನು ಸರಿ ಮಾಡ್ಕೋಬಹುದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪನ್ನು ಜಾಯ್ನ್ ಆಗಿ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಬರ್ತಾ ಇರೋಂಥ ನಂಬರ್ಗಳಿಗೆ ಮಿಸ್ ಕಾಲನ್ನು ನೀಡಿ. ಹೌದು, ಮೂಲಂಗಿ ಸೊಪ್ಪು. ಸೊ ಸಾಮಾನ್ಯವಾಗಿ ನಾವು ಮೂಲಂಗಿಯನ್ನು ಅಡುಗೆಗೆ ಬಳಸ್ತೇವೆ, ಆದರೆ ಮೂಲಂಗಿ ಸೊಪ್ಪನ್ನು ಎಲ್ಲರೂ ಬಳಸೋದಿಲ್ಲ. ಸೊ ಯಾರಿಗೆ ಈ ಹೊಟ್ಟೆ ಉಬ್ಬರದ ಸಮಸ್ಯೆ, ಮಲವಿಸರ್ಜನೆ ಸರಿಯಾಗಿ ಆಗದೆ ಗ್ಯಾಸ್ ಸಮಸ್ಯೆ ಇದೆ ಅಂಥವ್ರು ಖಂಡಿತವಾಗಿ ಮೂಲಂಗಿ ಸೊಪ್ಪನ್ನು ನಿಯಮಿತವಾಗಿ ಅಡುಗೆಯಲ್ಲಿ ಬಳಸಬೇಕು. ಹೇಗೆ? ಅದನ್ನು ಪಲ್ಯ ಮಾಡ್ಬೋದು ಅಥವಾ ಸಾಂಬಾರು ಮಾಡ್ಬೋದು. ಸೊ ಈ ಮೂಲಂಗಿ ಸೊಪ್ಪಿನಲ್ಲಿ ನೀರಿನಲ್ಲಿ ಕರಗಬಹುದಾದಂಥ ನಾರಿನ ಅಂಶ ಇದೆ. ಸೊ ಈ ನಾರಿನ ಅಂಶ ಏನು ಮಾಡುತ್ತೆ, ಹೊಟ್ಟೆಯಲ್ಲಿ ಗ್ಯಾಸ್ ತುಂಬುವುದನ್ನು ಕಡಿಮೆ ಮಾಡುತ್ತೆ, ಮಲವಿಸರ್ಜನೆ ಸರಾಗವಾಗಿ ಆಗುವಂತೆ ಮಾಡುತ್ತೆ. ಸೊ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಆಹಾರವನ್ನಾಗಿ ಅದು ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ಮೂಲಂಗಿ ಸೊಪ್ಪನ್ನು ವಾರದಲ್ಲಿ 3-4 ಸಲ ನೀವು ಪಲ್ಯ ಮಾಡಿ ಅಥವಾ ಸಾಂಬಾರು ಮಾಡಿ ಹೇಗಾದರೂ ಉಪಯೋಗಿಸ್ಬೇಕು. ಯಾರು ಈ ಸಮಸ್ಯೆ ಉಳ್ಳವರು? ಸೊ ಮಲಬದ್ಧತೆ, ಗ್ಯಾಸ್ ಸಮಸ್ಯೆ ಮತ್ತು ಹೊಟ್ಟೆ ಉಬ್ಬಸ, ಇದು ಮೂರಕ್ಕೂ ಕೂಡ ಬೆಸ್ಟ್ ಪರಿಹಾರ ಯಾವುದು ಅಂತ ಹೇಳಿದ್ರೆ ಮೂಲಂಗಿ ಸೊಪ್ಪಿನ ಪಲ್ಯ ಅಥವಾ ಸಾಂಬಾರು. ಸೊ ಇದನ್ನು ಮಾಡಿ ಮತ್ತು ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.